ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬೆಂಗಳೂರಲ್ಲಿ 2 ವಾರ ಶಾಲಾ ಕಾಲೇಜ್ ಕೂಡ ಬಂದ್ ಆಗಿದ್ದಾವೆ. ಇದೇ ರೀತಿ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಶಾಲಾ ಕಾಲೇಜ್ ಬಂದ್ ಆಗುತ್ತಾ. ಇದ್ರ ಬಗ್ಗೆ ಮನೆಯ ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿಯವರು ಏನು ಹೇಳಿದ್ರು ಅದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ನ ಹೇಳೋದೆ ತಿಳಿಸ್ಕೊಡ್ತೇನೆ. ಅದಕ್ಕಿಂತ ನೀವು ಮೊದಲನೇ ಬಾರಿ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ದೊಡ್ಡ ಸಬ್ಸ್ಕ್ರೈಬ್ ಅಂದರೆ ಸಬ್ಸ್ಕ್ರೈಬ್ ಆಗಿ ಇದೇ ರೀತಿ ಡೈಲಿ ಅಪ್ಡೇಟ್ಸ್ಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ನಿಮಗೆ ಗೊತ್ತಿರೋಕ್ಕೆ ಕೊರೋನಾ ಮತ್ತು ಒಮಿಕ್ರಾನ್ ಸೋಂಕು ಹೆಚ್ಚಳ ಆಗಿರೋ ಕಾರಣ ಬೆಂಗಳೂರಿನಲ್ಲಿ 2 ವಾರ ರಜೆಯನ್ನು ಘೋಷಣೆ ಮಾಡಿದಲಾಗಿದೆ. ಶಾಲೆ ಮತ್ತು ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಿ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ಇದೆಲ್ಲ ನ್ಯೂಸ್ ನಿಮಗೆ ಹೊರಾಗ್ತಿದೆ. ಬಟ್ ಇದೇ ರೀತಿ ರಾಜ್ಯದ ಎಲ್ಲ ಕಡೆ ಜಿಲ್ಲೆಗಳಲ್ಲೂ ಕೂಡ ಸೋಂಕು ಕೂಡ ಹೆಚ್ಚಳ ಆಗಿಲ್ಲ. ಬಟ್ ಲಾಕ್ಡೌನ್ ಮಾಡ್ತಾರಾ, ಶಾಲಾ ಕಾಲೇಜನ್ನ ಬಂದ್ ಮಾಡ್ತಾರಾ, ಇದ್ರ ಬಗ್ಗೆ ಸಿ ಎಂ ಏನು ಹೇಳಿದ್ರು ಅಂತೇಳಿ ಚರ್ಚೆ ಮಾಡೋಣ ಬನ್ನಿ. ಮೊದಲದಾಗಿ ಬಂದ್ಬಿಟ್ಟು ವಿದ್ಯಾರ್ಥಿಗಳೇ, ಬೆಂಗಳೂರಲ್ಲಿ ಸೋಂಕು ಕೂಡ ಹೆಚ್ಚಳ ಆಗಿದೆ. 5,000 ಒಂದು ಸೋಂಕು ತರುತ್ತಿದೆ. ಆದರೆ ರಾಜ್ಯದ ಬೇರೆ ಜಿಲ್ಲೆಗಳಲ್ಲಿ ಅಷ್ಟರ ಮಟ್ಟಿಗೆ ಸೋಂಕು ಇಲ್ಲ, ಕೇವಲ 1 ಅಂಕಿ 2 ಅಂಕಿಯಲ್ಲಿ ಸೋಂಕು ಬರ್ತಿದೆ. ಇದನ್ನು ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಗಮನಿಸಿ ಅಂತ ತಿಳಿಸಿದ್ದಾರೆ. ರಾಜ್ಯದ ಬೆಂಗಳೂರಿನಲ್ಲಿ ಸೋಂಕು ಕೂಡ ಹೆಚ್ಚಳ ಆಗ್ತಿದೆ. ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಅಷ್ಟರ ಮಟ್ಟಿಗೆ ಸೋಂಕು ಕೂಡ ಹೆಚ್ಚಳ ಆಗಿಲ್ಲ. ದಕ್ಷಿಣ ಕನ್ನಡದಲ್ಲಿ 3 ಅಂಕಿ ಹೊರತುಪಡಿಸಿ ಬೇರೆ ಜಿಲ್ಲೆಗಳಲ್ಲಿ ಸೋಂಕು ಕೂಡ ಅಷ್ಟು ಹೆಚ್ಚಳ ಆಗಿಲ್ಲ. ಅದಕ್ಕಾಗಿ ನಾವು ಒಂದು ಸೂಚನೆ ನಿರ್ಧಾರವನ್ನು ಕೈಗೊಳ್ಳುತ್ತೇವೆ. ಆ್ಯಸ್ ಯೂಶ್ವಲ್ ವೀಕೆಂಡ್ ಕರ್ಫ್ಯೂ ಕೂಡ ಇರ್ತದೆ. ಬಟ್ ನಾವು ಸ್ಥಿತಿಗತಿಯನ್ನು ನೋಡಿಕೊಂಡು ನಾವು ನಿರ್ಧಾರ ಮಾಡ್ತಾ ಇದ್ದೀವಿ. ಜನವರಿ 19 ಅಥವಾ 15 ತಾರೀಕಿಗೆ ಮತ್ತೊಂದು ತುದಿನ ಮೀಟಿಂಗ್ ಮಾಡ್ತೀವಿ. ಆಗ ಸ್ಥಿತಿಗತಿ ಹೇಗಿರುತ್ತೆ ಅದ್ರ ಬಗ್ಗೆ ನಾವು ತಗೊಂಡು ಆಮೇಲೆ ನಾವು ಡಿಸೈಡ್ ಮಾಡ್ತೀವಿ ಅಂತೇಳಿ ಮನೆ ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿಯವರು ರಚಿಸಿದ್ದಾರೆ. ನಿಮ್ಗೆ ಗೊತ್ತಿರ್ಬೋದು ಸೋಂಕು ಕೂಡ ಹೆಚ್ಚಳ ಆಗ್ತಾ ಇದೆ. ಬಟ್ ಜಿಲ್ಲೆಗಳಲ್ಲಿ ಕೂಡ ಸೋಂಕು ಹೆಚ್ಚಳ ಆಗಿಲ್ಲ. ಇನ್ ಕೇಸ್ ಜಿಲ್ಲೆಗಳಲ್ಲಿ ಕೂಡ ಸೋಂಕು ಹೆಚ್ಚಳ ಆದರೆ ಖಂಡಿತ ನಿಮಗೆ ಶಾಲಾ ಕಾಲೇಜು ಕೂಡ ಬಂದ್ ಮಾಡ್ತಾರಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇದು ಇವತ್ತಿನ ಅಪ್ಡೇಟ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿದ್ಯಾರ್ಥಿಗಳ ಸಿಗೋಣ ಮುಂದಿನ ವಿಡಿಯೋದಲ್ಲಿ.